ಹಾಯ್ ಸರ್, ಅವರಿಗೂ ನಮಸ್ತೆ. ಸ್ವದೇಶಿ ಮೇಳ ನಡೀತಾ ಇತ್ತು. ಆ ಸ್ವದೇಶಿ ಮೇಳದಲ್ಲಿ ಗೋ ಉತ್ಪಾದ ಅಂತ ಗೋವಿನಿಂದ ಗೋ ಆಧಾರಿತ ವಸ್ತುಗಳು ಸಿಗ್ತಾ ಇದೆ ಇಲ್ಲಿ. ಅವರನ್ನ ಮಾತಾಡಿಸೋಣ. ಏನೇನು ಸಿಗುತ್ತೆ ಪ್ರಾಡಕ್ಟ್ಗಳು? ಗೋವಿಂದ ಹಲವಾರು ಸುಮಾರು ಪ್ರಾಡಕ್ಟ್ಗಳು ಸಿಗ್ತಾವೆ, ಒಂದಲ್ಲೆರಡಲ್ಲ. ಬಟ್ ಇಲ್ಲಿ ಸಿಗುವಂಥದ್ದನ್ನು ಮಾಹಿತಿ ಕೊಡ್ತಾರೆ ಗೆಳೆಯರು. ಹೇಳಿರು. ನಮಸ್ತೆ. ಗೋ ಉತ್ಪಾದ ಅಂತ ನಮ್ದು ಬೆಂಗಳೂರು ಶ್ರೀನಗರದಲ್ಲಿ ಶಾಪ್ ಇದೆ. ಕಂಪನಿ ಹೆಸರು ಬಂದ್ಬಿಟ್ಟು ಗೋಪ್ರಸಾದ್ ಅಂತ. ನಾವು ಬೆಂಗಳೂರಲ್ಲಿ ಗೋ ಉತ್ಪಾದ ಅಂತ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ನಮ್ಮ ಕಂಪನಿ ಮೇನ್ ಉದ್ದೇಶ ಏನಂತಂದ್ರೆ, ಗೋ ನಾಟಿ ಹಸು ಅಂತ ಕೇಳಿರಬಹುದು. ನಾಟಿ ಹಸು ಅದರದ್ದು ಗೋಶಾಲಾ ನಡೀತಾ ಇದೆ. ಯಾಕಂದ್ರೆ ನಾಟಿ ಹಸು ಸಾಕೋ ಜನ ಇಲ್ಲ, ಮತ್ತೆ ಕಸಾಯಿಖಾನೆಗೆ ಹೋಗುವಂತ ಹಸುನು ಗೋಶಾಲಾಗ ಸಾಕ್ತಾ ಇದ್ದಾರೆ. ಅದರಿಂದ ತುಂಬಾ ಗೋಶಾಲಾ ನಡೀತಾ ಇಲ್ಲ, ಮುಚ್ತಾ ಇವೆ. ಎದಕ್ಕಂತಂದ್ರೆ ಸೆಲ್ಫ್ ಇದು ಡೊನೇಷನ್ಸ್ ಇಂದ ನಡೀತದೆ ಅಥವಾ ಅನುದಾನದಿಂದ ನಡೀತದೆ. ಆದ್ರೆ ಅದು ಲಾಂಗ್ ಟರ್ಮ್ ಅಲ್ಲಿ ಪ್ರಯೋಜನ ಆಗ್ಲಿಕ್ಕಿಲ್ಲ ಎಲ್ಲರಿಗೂ. ಯಾಕಂದ್ರೆ ಪ್ರೈವೇಟ್ ಅಲ್ಲಿ ಮಾಡೋದು ಇದ್ದವರಿಗೆ ರೆಗ್ಯುಲರ್ ಡೊನೇಷನ್ ಸಿಗೋದಿಲ್ಲ. ಅದರಿಂದ ಆ ಉದ್ದೇಶದಿಂದ ನಾವು ಗೋಶಾಲಾದಿಂದ ರಾ ಮೆಟೀರಿಯಲ್ಸ್ ಖರೀದಿ ಮಾಡ್ತೀವಿ ರೆಗ್ಯುಲರ್ಲಿ. ಖರೀದಿ ಮಾಡಿ ಗೋಮಯ, ಗೋಮೂತ್ರ, ಆಮೇಲೆ ತುಪ್ಪ ಅದರಿಂದ ಖರೀದಿ ಮಾಡಿ, ಮತ್ತು ಹಾಲು ಮೊಸರು, ಅದು ಟೋಟಲ್ ಪಂಚಗವ್ಯವನ್ನು ಖರೀದಿ ಮಾಡಿ ಅದರಿಂದ ಪ್ರೊಡಕ್ಟ್ಸ್ ತಯಾರಿಸ್ತೇವೆ. ನಿತ್ಯ ಬಳಕೆ ವಸ್ತುಗಳು, ಎಫ್ ಎಂ ಸಿ ಜಿ ಪ್ರೊಡಕ್ಟ್ಸ್, ವೆಲ್ನೆಸ್ ಪ್ರೊಡಕ್ಟ್ಸ್ ಇವೆಲ್ಲ ತಯಾರಿಸ್ತಾ ಇದ್ದೀವಿ. ಇಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ನಮ್ದು ಗೋಶಾಲಾದಿಂದ ರಾ ಮೆಟೀರಿಯಲ್ಸ್ ಸದ್ಯಕ್ಕೆ 5 ಗೋಶಾಲಾ ಇದೆ. ಜಮಖಂಡಿ, ಉಡುಪಿ, ಆಮೇಲೆ ಗುಲ್ಬರ್ಗ, ಆಮೇಲೆ ನೆಲ್ಲೂರು, ಆಂಧ್ರಪ್ರದೇಶ್, ಅಲ್ಲಿಂದ ಬಂದು ಹುಬ್ಬಳ್ಳಿಯಲ್ಲಿ ರೆಡಿ ಆಗುತ್ತೆ. ಇದು ಮೇನ್ ನಮ್ದು 3.5 ವರ್ಷ ಆಯ್ತು ಕಂಪ್ನಿ ಸ್ಟಾರ್ಟ್ ಆಗಿ. ತುಂಬಾ ಜನಕ್ಕೆ ನಾವು ಕನೆಕ್ಟ್ ಮಾಡ್ತಾ ಇದೀವಿ. ಇನ್ನೊಂದು ಒಳ್ಳೆ ಸಂತೋಷ ವಿಚಾರ ಏನಂತಂದ್ರೆ, ಜನ ತಗೊಂಡವರು ವಾಪಸ್ ಬರ್ತಾ ಇದಾರೆ. ಅಂದ್ರೆ ಜನಕ್ಕೆ ಲೈಕ್ ಆಗ್ತಾ ಇದೆ ಪ್ರಾಡಕ್ಟ್ ಅಂತ ಫೀಡ್ಬ್ಯಾಕ್ ಬರ್ತಾ ಇದೆ. ಇದರಿಂದ ನಾವು ಇನ್ನೂ ಮಾರ್ಕೆಟ್ ಜಾಸ್ತಿ ಮಾಡೋದ್ರಿಂದ ಇನ್ನೂ ಜಾಸ್ತಿ ಗೋಶಾಲಾ ಕನೆಕ್ಟ್ ಮಾಡಬಹುದು. ಅದರಿಂದ ಇನ್ನೂ ತುಂಬಾ ಹಸುಗಳನ್ನ ನಾವು ಕನೆಕ್ಟ್ ಮಾಡಬಹುದು. ಅದೇ ಮೇನ್ ಉದ್ದೇಶ, ಗೋ ಆಧಾರಿತ ಜೀವನ ಶೈಲಿ ನಡೀಬಹುದು. ಬೆಳಗ್ಗೆಯಿಂದ ರಾತ್ರಿ ತನಕ ಗೋ ಉತ್ಪನ್ನಗಳಿಂದ ನಾವು ಜೀವನ ನಡೆಸೋಣ ಅಂತ ಇದು ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲದೆ ಅಂದ್ರೆ ನಂದೇನ್ ಪ್ರಶ್ನೆ ಅಂದ್ರೆ, ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಓಡ್ತಾ ಇರೋದು ಇದು ಅಡಲ್ಟ್ರೇಷನ್ ಆಗ್ತದೆ, ಹಾಲ್ದು ಮಿಲ್ಕ್ ಎಲ್ಲ. ನಿಮ್ಮ ಹತ್ರ ಹಾಲು ಇದೆಯಾ? ಹಾಲು ಕೊಡ್ತೀರಾ ನೀವು? ಅಂದ್ರೆ ಆಕ್ಚುಲಿ ದೇಸಿ ಹಸುವಿನ ಹಾಲು ನಾವು ಮಾರೋದಿಲ್ಲ. ಅಂದ್ರೆ ಆಕ್ಚುಲಿ ನಾವು ಫಸ್ಟ್ ಅದೇ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದೀವಿ. ಆದ್ರೆ ಅದು ಯಾವಾಗ ಕರು ಕೊಡ್ತಲ್ಲ, ಅವಾಗ ನಮ್ಗೆ ಅದ್ರದ್ದು ಗೊತ್ತಾಯ್ತು ಮಾರೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಫಸ್ಟ್ ಅದು ಕರುಗಳಿಗೆ ಕೊಡಿಸಿ ಮಿಕ್ಕಿದ ಹಾಲಿನಿಂದ ಅದು ನಾವು ಸೇಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಆ ಕಾನ್ಸೆಪ್ಟ್ ಕಿಂತನು ಅದರಲ್ಲಿ ಗೋಮಯ, ಗೋಮೂತ್ರ, ಈಗ ರಾಜೀವ್ ಭಾಯ್ ದೀಕ್ಷಿತ್ ಏನ್ ಹೇಳ್ತಾರೆ, ಗೋಮಯ, ಗೋಮೂತ್ರ ಮೇನು, ಹಾಲು, ಮೊಸರು, ತುಪ್ಪ ಬೈ ಪ್ರೊಡಕ್ಟ್ ಇದ್ದಂಗ ಸೆಕೆಂಡರಿ. ಅದು ಫಸ್ಟ್ ಮೇನ್ ಇಂಪಾರ್ಟೆನ್ಸ್ ಇದರಿಂದ ನಾವು ಮಾಡೋಣ ಅಂತ ನಾವು ಇದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ನೀವು ಹಾಲಿಗೆ ಜಾಸ್ತಿ ಅಂದ್ರೆ ಅದ್ರದ್ದು ಮೇನ್ ಆ ಪ್ರಾಡಕ್ಟ್ ಗೆ ಇದು ಕೊಡ್ತಾ ಇಲ್ಲ? ಇಲ್ಲ, ಏನಿದ್ರು ಗೋ ಆಧಾರಿತ ಅಂತ ಸಗಣಿ ಆಗಿರ್ಬೋದು, ಅದ್ರದ್ದು ಗೆಂಜಲ ಆಗಿರ್ಬೋದು, ಅದರಿಂದಾನೆ ಪ್ರಾಡಕ್ಟ್ ಗಳು ಮಾಡ್ತಾ ಇದ್ದಾರೆ. ಏನೇನು ಸಿಗುತ್ತೆ ನಿಮ್ಮ ಹತ್ರ ಪ್ರಾಡಕ್ಟ್? ಈಗ ನಮ್ದು ಈಗ ಬೆಳಿಗ್ಗೆ ಎದ್ದ ತಕ್ಷಣ ನಾವು ದೇವರಿಗೆ ಅಗರ್ಬತ್ತಿ ಹಚ್ತೇವೆ. ಆಕ್ಚುಲಿ ಅಗರ್ಬತ್ತಿ ಸುಗಂಧ ಬರುತ್ತೆ, ಆದ್ರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಇದೆ. ಯಾಕಂದ್ರೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಅದ್ರ ಜೊತೆ ಬ್ಯಾಂಬೂ ಸ್ಟಿಕ್ಸ್ ಎಲ್ಲ ಯೂಸ್ ಮಾಡಬಾರ್ದು. ಅದಕ್ಕೆ ಮೊದಲಿನ ಜನ ಏನ್ ಮಾಡ್ತಿದ್ರು, ಧೂಪ ಯೂಸ್ ಮಾಡ್ತಿದ್ರು. ಹಾಗೆ ಇದು ಅಗ್ನಿಹೋತ್ರ ಧೂಪ ಅಂತ ಮಾಡಿದ್ದೀವಿ. ಇದರಲ್ಲಿ ದೇಸಿ ಹಸುವಿನ ಗೋಮಯ, ಆಮೇಲೆ ಗೋಮೂತ್ರ, ಆಮೇಲೆ ತುಪ್ಪ, ಭತ್ತ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಮತ್ತು ನಾಗರ ಮೋತ ಅಂತ ಹೂ ಅದ್ರದ್ದು ಬೇರೆ ಹಾಕಿ ಮಾಡಿರ್ತೇವೆ. ಅಂದ್ರೆ ಇದರಲ್ಲಿ ಫ್ರೆಗ್ರೆನ್ಸ್ ಅಡಿಷನಲ್ ಏನು ಹಾಕಿಲ್ಲ. ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ 40 ಮಿನಿಟ್ಸ್ ಬರ್ನ್ ಆಗುತ್ತೆ, ಸುಟ್ಟಿದ್ದು ಬುದಿನೂ ಗಿಡಕ್ಕೆ ಹಾಕಬಹುದು, ಗೊಬ್ಬರ ಆಗುತ್ತೆ ಅಷ್ಟಿದೆ. ಮತ್ತು ಗೋಮಯ ಭಸ್ಮ ಪೊಟ್ಯಾಶ್ ಕಂಟೆಂಟ್ ಇರೋದ್ರಿಂದ ವಾಟರ್ ನ ಅಲ್ಕಲೈನ್ ಮೇಂಟೈನ್ ಮಾಡುತ್ತೆ. ಅಂತ ನೀರ್ ಕುಡಿಯೋದ್ರಿಂದ ನಮ್ದು ಎಸಿಡಿಟಿ ಪ್ರಾಬ್ಲಮ್ಸ್ ಇದ್ರು ಕಡಿಮೆ ಆಗುತ್ತೆ. ಅಂದ್ರೆ ಇದ್ರ ಭಸ್ಮನ ನೀವು ನೀರಲ್ಲಿ ಹಾಕೋದು. ಅಂದ್ರೆ ಇದನ್ನ ಉರಿಸಿದ ತಕ್ಷಣ ಸ್ವಲ್ಪ ನಾವು ಇದಕ್ಕೆ ಹಾಕ್ಬೋದು, ಯಾವ್ದೋ ಮರಗಳಿಗೂ ಹಾಕ್ಬೋದು. ಬಿಟ್ರೆ ನೀರ್ ಕುಡಿಯೋ ನೀರ್ಗೆ ತಾಮ್ರ ಪಾತ್ರೆ ಇರುತ್ತೆ, ಅದಕ್ಕೊಂಚೂರು ಹಾಕೊಂಡು ಕುಡಿಬಹುದು. ಆರೋಗ್ಯಕ್ಕೂ ಒಳ್ಳೇದು, ಒಂದಲ್ಲ ಎರಡಲ್ಲ ಇದ್ರ ಉಪಯೋಗ ಸುಮಾರು ಇದೆ. ಮತ್ತೆ ಬೇರೆ ಪ್ರಾಡಕ್ಟ್ ಇದೆ ನಿಮ್ಮ ಹತ್ರ? ಆಮೇಲೆ ನಾವು ಡೈಲಿ ಪೇಸ್ಟ್ ಯೂಸ್ ಮಾಡ್ತೀವಿ ಹಲ್ಲು ಉಜ್ಲಿಕ್ಕೆ. ಪೇಸ್ಟ್ ಯೂಸ್ ಮಾಡೋದು ತುಂಬಾ ಈಸಿ ಅನಿಸುತ್ತೆ, ಆದ್ರೆ ಅದೇ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಕೆಟ್ಟ ಪರಿಣಾಮ ಬಿಡುತ್ತೆ. ಯಾಕಂದ್ರೆ ನೀವು ನೋಡಬಹುದು ಇಂಗ್ರೀಡಿಯೆಂಟ್ಸ್ ಅಲ್ಲಿ ತುಂಬಾ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಅದಕ್ಕೆ ಅದ್ರ ಓವರ್ಕಮ್ ಮಾಡ್ಬೇಕಂದ್ರೆ ಮೊದ್ಲಿನ ಜನ ಬೂದಿ ಯೂಸ್ ಮಾಡ್ತಾ ಇದ್ರು. ಹಾಗೆ ನಾವು ಗೋಮಯ ಭಸ್ಮದಿಂದ ಮಾಡಿರುವಂತದ್ದು ದಂತ ಮಂಜನ, ಗೋಮಯ ಭಸ್ಮ, ಸೈಂಧವ ಲವಣ, ಲವಂಗ ಹಾಕಿ ಮಾಡಿರುವಂತದ್ದು. ಮಿನಿಮಮ್ ಇದು 8 to 10 hours, 8 to 10 hours ಫ್ರೆಶ್ನೆಸ್ ಇರುತ್ತೆ. ಎಡಿಬಲ್ ಇದೆ ಇದು. ಅಂದ್ರೆ ವಾಸನೆನೂ ಬರಲ್ಲ, ವಾಸನೆನೂ ಬರೋದಿಲ್ಲ. ದೇಹದಲ್ಲಿ ಹೋದ್ರೂ ಪ್ರಾಬ್ಲಮ್ ಇಲ್ಲ. ರಕ್ತಸ್ರಾವ, ಸೆನ್ಸಿಟಿವಿಟಿ, ಅದಕ್ಕೆಲ್ಲ ತುಂಬಾ ಒಳ್ಳೆ ಪರಿಹಾರ ಇದೆ. ದಂತ ಮಂಜನ ಇದು ಆಲ್ಮೋಸ್ಟ್ 60 rupees ಇದೆ. 60 rupees. ಆಮೇಲೆ ರೇಟ್ ಕೂಡ ತುಂಬಾ ವ್ಯತ್ಯಾಸ ಏನಿಲ್ಲ, ಕಾಸ್ಟ್ಲಿ ಅನ್ನೋದೇನಿಲ್ಲ. ಜನಗಳಿಗೆ ಆಫರ್ ಮಾಡುವಂತದ್ದು ರೇಟ್ ಅಲ್ಲೇ ಇದೆಯಲ್ಲ. ಆಮೇಲೆ ಸ್ನಾನಕ್ಕೆ ನಾವು ಸೋಪ್ ಯೂಸ್ ಮಾಡ್ತೀವಿ. ಸೋಪ್ ಅಲ್ಲಿ ಸೋಪ್ ಬೇಸು ಎಲ್ಲ ಯೂಸ್ ಮಾಡ್ತಾರೆ. ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಎಲ್ಲ ಯೂಸ್ ಮಾಡ್ತಾರೆ, ಅದರಿಂದ ನೊರೆ ಬರಲಿಕ್ಕೆ ಯೂಸ್ ಮಾಡ್ತಾರೆ, SLS ಯೂಸ್ ಮಾಡ್ತಾರೆ. ಅದರಿಂದ ಚೆನ್ನಾಗಿ ಅನ್ಸುತ್ತೆ, ಆದ್ರೆ ಆಮೇಲೆ ಡ್ರೈನೆಸ್ ಫೀಲ್ ಆಗುತ್ತೆ, ಆಮೇಲೆ ಚರ್ಮ ರೋಗ ಬರೋದು ಚಾನ್ಸಸ್ ಇರುತ್ತೆ. ಅದನ್ನ ಓವರ್ಕಮ್ ಮಾಡ್ಬೇಕಂತ ನಾವು ಪಂಚಗವ್ಯ ಸಾಬೂನು ಮಾಡಿದ್ವಿ, ಪಂಚಗವ್ಯ ಸೋಪು. ಇದರಲ್ಲಿ ಗೋಮಯ ಭಸ್ಮ, ಆಮೇಲೆ ಇದ್ರ ಜೊತೆ ಮುಲ್ತಾನಿ ಮಿಟ್ಟಿ, ಅರಿಶಿಣ, ಬೇವು, ಕ್ಯಾವೆ ಮಣ್ಣು, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಹಾಕಿರ್ತೀವಿ. ಇದರಿಂದ ಸ್ಕಿನ್ ಮಾಯಿಶ್ಚರ್ ಮೇಂಟೈನ್ ಆಗುತ್ತೆ, ಸಾಫ್ಟ್ನೆಸ್ ಆಗುತ್ತೆ, ಅಲರ್ಜೀಸ್ ಇದ್ರೂ ಕಡಿಮೆ ಮಾಡುತ್ತೆ.
ಇದೊಂದು ಇಂಟ್ರೊಡಕ್ಷನ್ ಆಗಿ 3 ಮಂತ್ಸ್ ಆಯ್ತು ಆದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಒಂದು ತಗೊಂಡ ಹೋದ್ರು ತಮ್ಮ ಪರ್ಸನಲ್ ಯೂಸ್ ಗೆ ಒಂದೊಂದು ಡಜನ್ ತಗೊಂಡು ಹೋಗ್ತಾರೆ ಇದರಿಂದ ಎರಡು ಮಾತಿಲ್ಲ ಇದರಲ್ಲಿ ಮತ್ತೆ ವೆರೈಟೀಸೂ ಮಾಡಬೇಕು ಅಂತ ಮಾಡಿದೀವಿ ಡಿಫರೆಂಟ್ ಡಿಫರೆಂಟ್ ಸ್ಕಿನ್ ಇದ್ದವರಿಗೆ ಇದು 60 ರೂಪೀಸ್ 80 ಗ್ರಾಮ್ಸ್ ಬರುತ್ತೆ ಇದು ಪಂಚಗವ್ಯ ಸಾಬೂನು ಆಮೇಲೆ ನಾವು ಸ್ನಾನದ ಚೂರ್ಣ ಅಂತ ಮಾಡಿದೀವಿ ಮೊದಲಿನ ಜನ ಕಡಲೆ ಇಟ್ಟು ಅರಿಶಿಣ ಮಣ್ಣು ಹಚ್ಚಿಕೊಂಡು ಸ್ನಾನ ಮಾಡ್ತಾರೆ ಅಂದ್ರೆ ಸಾಬೂನ್ ಬೇಡ ಅಂದ್ರೆ ಸ್ನಾನದ ಚೂರ್ಣ ಇದನ್ನ ಯೂಸ್ ಮಾಡಬಹುದು ಅಥವಾ ಇದು ಅಡ್ವಾಂಟೇಜ್ ಏನಂತಂದ್ರೆ ಕಲೆ ಇದ್ರೆ ಹೋಗುತ್ತೆ ಇದು ಕಲೆಗಳು ಅಥವಾ ಪಿಗ್ಮೆಂಟೇಷನ್ ಮಾರ್ಕ್ ಬ್ಲ್ಯಾಕ್ ಸರ್ಕಲ್ಸ್ ಅದಕ್ಕೆಲ್ಲ ಸ್ನಾನದ ಚೂರ್ಣ ಅಂತ ಮಾಡಿದೀವಿ ಅಂದ್ರೆ ಸೋಪ್ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಇದು ಇದನ್ನು ಮಾಡಲ್ ಒಂದು ಯೂಸ್ ಮಾಡಬಹುದು ಎರಡಲ್ಲಿ ಯೂಸ್ ಮಾಡಬಹುದು ಆದ್ರೆ ಇದು ಡ್ರೈ ಸ್ಕಿನ್ ಇದ್ದವರಿಗೆ ಅಂದ್ರೆ ಸೋಪ್ ತುಂಬಾ ಒಳ್ಳೇದು ಇಲ್ಲಪ್ಪ ಆಯಿಲಿ ಸ್ಕಿನ್ ಇತ್ತಂದ್ರೆ ಇದು ಒಳ್ಳೇದು ಅವ್ರ ಕಂಫರ್ಟಬಿಲಿಟಿ ಮೇಲೆ ಅದಾಗುತ್ತೆ ಆಮೇಲೆ ಇದು ಫೇಸ್ ಪ್ಯಾಕ್ ತರಾನು ಇದನ್ನು ಸ್ನಾನದ ಚೂರ್ಣನ ಯೂಸ್ ಮಾಡಬಹುದು ಇದು 60 ರೂಪೀಸ್ 100 ಗ್ರಾಮ್ಸ್ ಬರುತ್ತೆ ಆಲ್ಮೋಸ್ಟ್ ನಮ್ದು 60 ಆ ರೇಂಜ್ ಅವರೇಜ್ ಅಲ್ಲ ಇದೆ ಅಂದ್ರೆ ಒಬ್ಬ ಕಡಿಮೆ ಯಾರಾದರೂ ಆಫರ್ ಮಾಡಬಹುದು ಆ ರೇಂಜ್ ಅಲ್ಲಿ ಇದ್ದಾರೆ ಕಾಸ್ಟ್ಲಿ ಅಪ್ಪ ಅಂತ ಏನಿಲ್ಲ ಖಂಡಿತ ಒಳ್ಳೆದಿದೆ ಆಮೇಲೆ ನಮ್ದು ಈಗ ಗೋಮೂತ್ರ ಬಗ್ಗೆ ಕೇಳಿರಬಹುದು ಗೋಮೂತ್ರ ಕುಡಿಯೋದ್ರಿಂದ ರಕ್ತ ಶುದ್ಧೀಕರಣ ತುಂಬಾ ಹೆಲ್ಪ್ಫುಲ್ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಮಾಡುತ್ತೆ ಆದ್ರೆ ದೇಸಿ ಹಸು ಸುಗ್ಯೋದು ಕಷ್ಟ ಆಗಿದೆ ಫ್ರೆಶ್ ಗೋಮೂತ್ರ ಅಂತೂ ಎರಡನೇ ಮಾತು ಅದಕ್ಕೆ ಅದನ್ನ ಓವರ್ಕಮ್ ಮಾಡಬೇಕಂದ್ರೆ ಆಯುರ್ವೇದ ಅರ್ಕದಿಂದ ನಾವು ಕನ್ಸಂಪ್ಷನ್ ಮಾಡಬಹುದು ಅರ್ಕ ಅಂದ್ರೆ ಅದನ್ನ ಕುದಿಸ್ತೀವಿ ಗೋಮೂತ್ರ ಕುದಿಸಿ ಬಾಯ್ಲ್ ಆಗಿ ಡಿಸ್ಟಿಲೇಷನ್ ಮಾಡಿ ಅದು ಅರ್ಕ ಅಂತ ನಾವು ಸೇವನೆ ಮಾಡಬಹುದು 2 ವರ್ಷ ಇಟ್ಟರು ಕೆಡೋದಿಲ್ಲ ಅದರಲ್ಲಿ ನಾವು ಅದೇ ಗೋಮೂತ್ರ ಅರ್ಕಗಳು ಮಾಡಿದೀವಿ ವೆರೈಟೀಸ್ ಆಫ್ ಅರ್ಕ ಮಾಡಿದೀವಿ ಇದು ಚಂದ್ರಮಾ ಅರ್ಕ ಅಂತ ಬರುತ್ತೆ ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೇಳೋದು ಜನರಲ್ ಪರ್ಪಸ್ ಬರುತ್ತೆ ಹಾಗೆ ಬೇರೆ ಬೇರೆ ಗಿಡ ಮೂಲಿಕೆನು ಹಾಕಿರ್ತೇವೆ ಗೋಮೂತ್ರದಲ್ಲಿ ಈಗ ಡಯಾಬಿಟಿಸ್ ಗೆ ಬೇರೆದಿದೆ ಆಮೇಲೆ ವಾತ ಪರಿಹಾರಕ್ಕೆ ಸಂಧಿವಾತ ಮೈಕೆ ನೋವು ಆರ್ಥರೈಟಿಸ್ ಗೆ ಬೇರೆದಿದೆ ಆಮೇಲೆ ಇದರಲ್ಲಿ ಕಫ ಪ್ರಾಬ್ಲಮ್ ಗೆ ಬೇರೆದಿದೆ ಅಂದ್ರೆ ಗೋ ಅರ್ಕದಲ್ಲಿ ಬೇರೆ ಬೇರೆ ಗಿಡ ಮೂಲಿಕೆ ಯಾಕಂದ್ರೆ ಆ ಗಿಡ ಮೂಲಿಕೆ ಹಾಕೋದ್ರಿಂದ ಅದರದ್ದು ಪರಿಣಾಮ ಇನ್ನು ಜಾಸ್ತಿ ಆಗುತ್ತೆ ಯಾಕಂದ್ರೆ ಗೋಮೂತ್ರ ಬಯೋ ಎನ್ಹಾನ್ಸರ್ ಅಂದ್ರೆ ಅದರಲ್ಲಿ ಏನೇ ಗಿಡ ಮೂಲಿಕೆ ಹಾಕಿ ಅದರ ಬೆನಿಫಿಟ್ ಇನ್ನೂ ಜಾಸ್ತಿ ಮಾಡಿ ಕೊಡುವಂತ ಶಕ್ತಿ ಗೋಮೂತ್ರಕ್ಕಿದೆ ಅದರಿಂದ ಬೇರೆ ಬೇರೆ ಗೋಮೂತ್ರ ಮಾಡಿದೀವಿ ಇದು 60 ರೂಪಾಯಿ 200 ml ಆಮೇಲೆ ಅರ್ಧ ಲೀಟರ್ ಸಿಗುತ್ತೆ 150 ರೂಪಾಯಿ ಆಗುತ್ತೆ ಆಮೇಲೆ ಇದರದ್ದು ವಿಶೇಷತೆ ಏನಂತಂದ್ರೆ ಹಸು ಬೆಳಿಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದಾಗ ನಾವು ಗೋಮೂತ್ರ ಹಿಡಿತೇವೆ ಆಮೇಲೆ ನೆಲಕ್ಕೆ ಬೀಳೋಕ್ಕಿಂತ ಮೊದಲೇ ಹಿಡಿತೇವೆ ಆಮೇಲೆ ಫಸ್ಟ್ ಗೋಮೂತ್ರ ಹಿಡಿಯೋದ್ರಿಂದ ಅದರಲ್ಲಿ ಔಷಧಿ ಗುಣ ಜಾಸ್ತಿ ಇರುತ್ತೆ ಆಮೇಲೆ ಸೂರ್ಯಕಿರಣಕ್ಕಿಂತ ಮೊದಲೇ ಹಿಡಿದ್ರೆ ಅದರಲ್ಲಿ ಹೀಟ್ ಅಂಶನೂ ಅಷ್ಟು ಇರೋದಿಲ್ಲ ಅದರಿಂದ ನಾವು ಸೂರ್ಯ ಉದಯಕ್ಕಿಂತ ಮೊದಲೇ ಹಿಡಿದಿರ್ತೇವೆ ಮತ್ತದು ಪ್ರೆಗ್ನೆಂಟ್ ಇರಬಾರ್ದು ಆಗಲ್ಲ ಆ ಟೈಮಲ್ಲಿನೇ ಹಿಡಿಬೇಕು ಆಮೇಲೆ ನೆಕ್ಸ್ಟ್ ಬರೋದಿತ್ತಂದ್ರೆ ನಮ್ದು ಪ್ರಾಣ ಶಕ್ತಿ ಅಂತ ಬರುತ್ತೆ ಇದು ಆಕ್ಚುಲಿ ಎಲ್ಲಾರ ಮನೆಯಲ್ಲಿ ಇರಬೇಕಂತ ಪ್ರಾಡಕ್ಟ್ ಇದು ಪುರಾಣಘೃತ ಅಂದ್ರೆ ದೇಸಿ ಹಸುವಿನ ತುಪ್ಪ ಎಷ್ಟು ಹಳೇದಾಗುತ್ತಲ್ಲ ಅಷ್ಟು ಮೆಡಿಸಿನಲ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ ಔಷಧಿ ಗುಣ ಜಾಸ್ತಿ ಆಗುತ್ತೆ ಈಗ ಆಯುರ್ವೇದಿಕ್ ಡಾಕ್ಟರ್ಸ್ 10 ವರ್ಷ 50 ವರ್ಷ 100 ವರ್ಷ ಮಹಾಪುರಾಣಘೃತ ಅಂತಾರೆ 100 ವರ್ಷ ಹಳೆ ತುಪ್ಪಕ್ಕೆ ಅದನ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿದ್ರು ಇದು ಪ್ಯಾರಾಲಿಸಿಸ್ ಪೇಷಂಟ್ಸ್ ಲಕ್ವ ಹೊಡಿತದಲ್ಲ ಅವ್ರು ತುಂಬಾ ಒಳ್ಳೇದು ಅದು ಒಂದೇ ಅಲ್ಲ ENT ಸೈನಸ್ ಮೈಗ್ರೇನ್ ಡಸ್ಟ್ ಅಲರ್ಜಿಗೆಲ್ಲ ತುಂಬಾ ಒಳ್ಳೇದು ಇದು 1 ವರ್ಷ ಹಳೆ ದೇಸಿ ಹಸುವಿನ ತುಪ್ಪ 2 ಹನಿ ಮುಗಿಗೆ ಹಾಕೊಳ್ಳೋದು ಅಂದ್ರೆ ದಿನ ಹಾಕೊಳ್ಬೇಕು ಡೈಲಿ ಅಂದ್ರೆ ಪ್ರಾಬ್ಲಮ್ಸ್ ಇದ್ದವರಿಗೆ ರೆಗ್ಯುಲರ್ಲಿ 1 ಮಂತ್ ಯೂಸ್ ಮಾಡಿದ್ರೆ ಬೇಗನೆ ಪರಿಣಾಮ ಸಿಗುತ್ತೆ ಅಂದ್ರೆ ಸ್ಟಾಪೇ ಆಗುತ್ತೆ ಪ್ರಾಬ್ಲಮ್ ಅಥವಾ ಪ್ರಾಬ್ಲಮ್ಸ್ ಇರಲಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ಡೇಸ್ ಅಥವಾ ವೀಕ್ಲಿ 3 ಟೈಮ್ 4 ಟೈಮ್ ಹಾಕೋದ್ರಿಂದ ಮೈಂಡ್ ಕಾರ್ನೆಸ್ ಇರುತ್ತೆ ಆಮೇಲೆ ಚೆನ್ನಾಗಿ ಅಂದ್ರೆ ಯೋಚನಾ ಶಕ್ತಿ ಅಂದ್ರೆ ಕ್ಲಿಯರ್ನೆಸ್ ಸಿಗುತ್ತೆ ಮೈಂಡಿಗೆ ಆಮೇಲೆ ಶಾಂತತೆ ಇರುತ್ತೆ ಸಣ್ಣ ಮಕ್ಕಳಿಗೆ ಹಾಕಿದ್ರೆ ಮೆದುಳ ಶಕ್ತಿಗೆ ಹೆಲ್ಪ್ಫುಲ್ ಆಮೇಲೆ ಯಾವತ್ತು ಗುರ್ಕೆ ಪ್ರಾಬ್ಲಮ್ಸ್ ಅವ್ರಿಗೂ ಒಳ್ಳೇದು ಮೂಗ್ ಬ್ಲಾಕ್ ಆಗುತ್ತಲ್ಲ ಅವ್ರಿಗೆ ಒಳ್ಳೆ ಟೋಟಲ್ ENT ಸಂಬಂಧಪಟ್ಟಿರುವಂತ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬೇಗನೆ ಕಡಿಮೆ ಆಗುತ್ತೆ ಎಲ್ಲರೂ ಯೂಸ್ ಮಾಡಬಹುದು ಇದು 60 ರೂಪಾಯಿ 10 ml ಇರುತ್ತೆ ಎಲ್ಲ ಅಷ್ಟೇ ಅದೇ ರೇಟ್ ಅಲ್ಲಿ ಇದೆ ಅದೇ ಖುಷಿ ನನಗೆ ಅಂದ್ರೆ ಯಾರಾದ್ರೂ ಆಫರ್ ಮಾಡಬಹುದಲ್ಲ ಅದು ಖುಷಿ ವಾತಹರ ಅಂತ ಬರುತ್ತೆ ಅಂದ್ರೆ ಜಾಯಿಂಟ್ ಪೇನ್ ಮಸಲ್ ಪೇನಿಗೆ ತುಪ್ಪದಿಂದ ಮಾಡಿರುವಂತ ಬಾಮ್ ಇದೆ ವಾತಹರ ಇದೆ ತುಪ್ಪ ಸಾಸಿವೆ ಎಣ್ಣೆ ಅಮೃತಧಾರ ಗಂಧಪುರ ಇವೆಲ್ಲ ಹಾಕಿರ್ತೀವಿ ಇದು ಜಾಯಿಂಟ್ ಪೇನು ಮಸಲ್ ಪೇನು ವಾತ ಪರಿಹಾರ ತುಂಬಾ ಒಳ್ಳೇದು ನಾರ್ಮಲಿ ಬಾಮ್ಸ್ ಅಲ್ಲಿ ಪೆಟ್ರೋಲಿಯಂ ಜೆಲ್ಲಿಸ್ ಹಾಕ್ತಾರೆ ಅದ್ರ ಬದಲಿ ತುಪ್ಪ ಹಾಕಿರ್ತೇವೆ ಅದರಿಂದ ಒಳಗಡೆ ಹಿರ್ಕೊಳ್ಳುತ್ತೇವೆ ಅಂದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಎಲ್ಲ ಸಂಪೂರ್ಣ ಸಾವಯವ ಅನ್ನೋ ರೀತಿಲೇ ಆಮೇಲೆ ಇದು ರೋಲಾನ್ ಅಂತ ಬರುತ್ತೆ ಇದು ತಲೆ ಶುಲಿ ತಲೆ ನೋವಿಗೆ ಜಸ್ಟ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡೋದು ಹೆಸರು ಘೃತ ಅಮೃತಧಾರ ಅಂತ ಕೊಟ್ಟಿದೆ ಘೃತ ಅಂದ್ರೆ ತುಪ್ಪ ಅದ್ರ ಜೊತೆ ಅಮೃತಧಾರ ಹಾಕಿರ್ತೇವೆ ಮತ್ತು ನೀಲಗಿರಿ ಎಣ್ಣೆ ಸುಗಂಧಕ್ಕೆ ನೀಲಗಿರಿ ಎಣ್ಣೆ ಹಾಕಿರ್ತೇವೆ 3 ಇಂಗ್ರೀಡಿಯಂಟ್ ಇದು ಮಾಡಿರುವಂತ ರೋಲಾನ್ ಅಂದ್ರೆ ಈ ಮಾಡರ್ನ್ ಜನಕ್ಕೆ ಅಥವಾ ಈ ಟ್ರಾವೆಲಿಂಗ್ ಮಾಡ್ತಾರೆ ಅವ್ರಿಗೆ ಇದು ಒಳ್ಳೇದು ಅಥವಾ ನಮ್ದು ಅದ್ರದ್ದು ಬಾಮು ಬರುತ್ತೆ ಶೂಲಹರ ಅಂತ ಇದು ತಲೆ ಶುಲಿಗೆ ಇವೆರಡು ಒಂದೇ ಬಾಮು ಲಿಕ್ವಿಡ್ ಇದು 60 ರೂಪೀಸ್ ಆಮೇಲೆ ನಮ್ದು ಇದು ಬರುತ್ತೆ ಮಾಯಿಶ್ಚರೈಸಿಂಗ್ ಕ್ರೀಮ್ ಅಂತ ಕೋಮಲ್ ಅಂತ ತುಪ್ಪದಿಂದ ಮಾಡಿರುವಂತ ಮಾಯಿಶ್ಚರೈಸಿಂಗ್ ಕ್ರೀಮ್ ಇದು ಸೇಮ್ ಪೆಟ್ರೋಲಿಯಂ ಜೆಲ್ಲಿಸ್ ಹಾಕ್ತಾರೆ ಕ್ರೀಮ್ಸ್ ಅಲ್ಲಿ ಅದ್ರ ಬದಲಿ ತುಪ್ಪ ಎಳ್ಳೆಣ್ಣೆ ಜೇನು ಗುಡದ ಮೇಣ ಹಾಕಿರ್ತೀವಿ ಇದು ಒಳಗಡೆ ಹಿರ್ಕೊಳ್ಳುತ್ತೆ ಕೋಮಲ್ ಇದು 60 ರೂಪಾಯಿ 25 ಗ್ರಾಮ್ ಬರುತ್ತೆ ಅಂದ್ರೆ ರೇಟ್ ಒಂದೇ ರೇಟ್ ಮೇಂಟೈನ್ ಮಾಡಿದೀವಿ ಆಲ್ಮೋಸ್ಟ್ ಒಂದೇ ರೇಟ್ ಇದೆ ಅಂದ್ರೆ ಅದ್ರಲ್ಲಿ ಗ್ರಾಮ್ ಹೆಚ್ಚು ಕಡಿಮೆ ಆಗಬಹುದು ಯಾವ್ದು ಕ್ವಾಲಿಟಿ ಇದಿರುತ್ತೆ ಹೆಚ್ಚು ಕಡಿಮೆ ಆಗಬಹುದು ಬಟ್ ರೇಟ್ ಮಾತ್ರ ಫಿಕ್ಸ್ ಬಂದ್ರೆ 60 ರೂಪೀಸ್ ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ ಅನ್ನೋ ತರ ಮತ್ತೆ ಬೇರೆ ಆಮೇಲೆ ನಮ್ದು ಹ್ಯಾಂಡ್ ವಾಶ್ ಮಾಡಿದೀವಿ ಇದು ಗೋಮೂತ್ರ ಬೇಸ್ಡ್ ಹ್ಯಾಂಡ್ ವಾಶ್ ಸಲ್ಫೇಟ್ ಫ್ರೀ
ಅಂದ್ರೆ ನೊರೆ ಬರ್ಲಿಕ್ಕೆ ಸಲ್ಫೇಟ್ ಸಾಕಿರೋದಿಲ್ಲ. ಇದು ಮೈಗೂ ಹಚ್ಚಿ ತೊಳಿಬಹುದು, ಕೈಗೂ ತೊಳಿಬಹುದು. ತೊಳೆದಿದ್ ನೀರು ಗಿಡಕ್ಕೆ ಹಾಕಿ ಗೊಬ್ಬರ ಆಗುತ್ತೆ, ಅಂದ್ರೆ ಟೋಟಲಿ ಕೆಮಿಕಲ್ ಫ್ರೀ ಬರುತ್ತೆ. ಆಮೇಲೆ ಶಾಂಪೂನು ಮಾಡಿದೀವಿ ಗೋಮೂತ್ರ ಬೇಸ್ ಶಾಂಪೂ. ಇದರದ್ದು ಏನು ನಾವು ಅಡ್ವಾಂಟೇಜ್ ಅಂದ್ರೆ ಡ್ಯಾಂಡ್ರಫ್ ಪ್ರಾಬ್ಲಮ್ಸ್ ಇದ್ದವರಿಗೆ 2-3 ವರ್ಷದಲ್ಲಿ ಕಡಿಮೆ ಆಗುತ್ತೆ. ಇದು ಚಾಲೆಂಜ್ ಇಲ್ಲ, ಕಡಿಮೆ ಆಗ್ಲಿಲ್ಲ ಅಂದ್ರೆ ನಾವು ಅಮೌಂಟ್ ವಾಪಸ್ ಕೊಡ್ತೀವಿ. ಅಷ್ಟು ಒಳ್ಳೆ ಪ್ರಾಡಕ್ಟ್ ಇದೆ, ಶಾಂಪೂನು ಬರುತ್ತೆ. ಚಾಲೆಂಜ್ ಕೊಡ್ತಾರೆ ನಿಮಗೇನಾದ್ರೂ ಡ್ಯಾಂಡ್ರಫ್ ಜಾಸ್ತಿ ಇದ್ರೆ ತಲೆಯಲ್ಲಿ, ಈ ಗೋ ಉತ್ಪಾದದಲ್ಲಿ ಆ ಪ್ರಾಡಕ್ಟ್ನ ತಗೊಳ್ಳಿ. ನಿಮ್ಮ ಡ್ಯಾಂಡ್ರಫ್ ಹೋಗಿಲ್ಲ ಅಂದ್ರೆ ನಿಮ್ ದುಡ್ಡು ವಾಪಸ್ ಕೊಡ್ತಾರೆ. ಸುಳ್ಳು ಹೇಳ್ತಲ್ಲ, ಅವರು ಖಂಡಿತ ಗ್ಯಾರಂಟಿ ಕೊಡ್ತಾ ಇದ್ರೆ ಅದು ದೇಸಿ ಹಸುಗಳಲ್ಲಿರೋ ತಾಕತ್. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಎಲ್ಲ ಅದೇ ಕ್ರೆಡಿಟ್ ಹೋಗೋದು ದೇಸಿ ಹಸುಗೆ ಹೋಗೋದು ಅಲ್ಟಿಮೇಟ್ ಅದೇ. ಆಮೇಲೆ ಈಗ ಆಕ್ಚುಲಿ ಇದೆಲ್ಲ ನಿತ್ಯ ಬೆಳಿಗ್ಗೆ ವಸ್ತುಗಳು. ಈಗ ನಮ್ಮ ಭೂಮಿನೂ ನಾವು ಪ್ರಿಸರ್ವ್ ಮಾಡಬೇಕು, ಅದು ಪ್ರದೂಷಣ ಆಗ್ತಾ ಇದೆ. ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಅದನ್ನ ಒತ್ತು ಕೊಡ್ಲಿಕ್ಕೆ ನಾವು ಜೀರೋ ಬಜೆಟ್ ಫಾರ್ಮಿಂಗ್ ಸುಭಾಷ್ ಪಾಳೇಕರ್ ಅವ್ರು ಹೇಳೋ ಮೆಥಡ್ ಇಂದ ಗೋ ಆಧಾರಿತ ಕೃಷಿನ ನಾವು ಅವಲಂಬನೆ ಮಾಡಬಹುದು, ಅಥವಾ ಹೋಮ್ ಗಾರ್ಡನಿಂಗ್ ಪರ್ಪಸ್ ನಾವು ಯೂಸ್ ಮಾಡಬಹುದು. ಇದು ಘನ ಜೀವಾಮೃತ ಅಂತ ಬರುತ್ತೆ. ದೇಸಿ ಹಸುವಿನ ಗೋಮಯ, ಗೋಮೂತ್ರ, ಬೆಲ್ಲ ಮತ್ತು ದ್ವಿದಳ ಹಿಟ್ಟು ಜೀವಾಮೃತ ಅಂತಾರಲ್ಲ ಅದೇ ಸಾಲಿಡ್ ಫಾರ್ಮ್ ಘನ ಜೀವಾಮೃತ ಅಂತ ಬರುತ್ತೆ. ಇದು ನೀವು ಒಂದ್ ಮುಷ್ಟಿ ಒಂದ್ ಪಾಟಿಗೆ ಹಾಕ್ಬಹುದು, ಅಥವಾ ರೀಪಾಟಿಂಗ್ ಮಾಡ್ತಾ ಇದ್ರೆ ಅರ್ಧ ಕೆಜಿ ಹಾಕ್ಬಹುದು. ಆಮೇಲೆ ನಿಮ್ ರೈತರಿಗೆ ಹೊಲಕ್ ಬೇಕಂದ್ರೆ ಟನ್ ಗಟ್ಲಿನೂ ಕೊಡ್ತೇವೆ, ಅಥವಾ ಅವ್ರ ಹತ್ರ ಹಸು ಇದ್ರೆ ನಾವೇ ಹೇಳ್ಕೊಡ್ತೇವೆ ಹೇಗ್ ಮಾಡೋದು ರೀತಿ. ಅಂದ್ರೆ ಇದು ಇದರಲ್ಲಿ ಸೂಕ್ಷ್ಮ ಜೀವಕೋಶ ಅಭಿವೃದ್ಧಿ ಆಗುತ್ತೆ ಮಣ್ಣಿನಲ್ಲಿ, ಮಳಿ ಹುಳ ಡೆವಲಪ್ಮೆಂಟ್ ಆಗುತ್ತೆ, ಅದಕ್ಕೆಲ್ಲ ತುಂಬಾ ಒಳ್ಳೇದು. ಮಣ್ಣಿಗೆ ಒಳ್ಳೆ ಆಹಾರ ಸಿಗುತ್ತೆ. ಆಮೇಲೆ ಸೇವ್ ಸಾಯಿಲ್ ಅಂತಾರಲ್ಲ, ಸೇವ್ ಸಾಯಿಲ್ ಹಸುವಿನಿಂದಾನು ಮಾಡಬಹುದು. ಅದಕ್ಕೆ ನಾವು ಗೋ ರಕ್ಷಣೆ ಮಾಡೋದ್ರಿಂದ ನಮ್ ಭೂಮಿನೂ ಉಳಿತದೆ, ಸಾಯಿಲು ಉಳಿತದೆ. ಅದು ಅದು ಒಂದು ಉದ್ದೇಶ ಇದೆ ಗೋ ಆಧಾರಿತ ಕೃಷಿಯಿಂದ. ಆಮೇಲೆ ಪಂಚಗವ್ಯನೂ ಮಾಡಿದೀವಿ, ಗೋಮೂತ್ರದಿಂದ ಮಾಡಿರೋಂತ ಪಂಚಗವ್ಯ, ಅದು ಸ್ಪ್ರೇ ಮಾಡೋದ್ರಿಂದ ತುಂಬಾ ಒಳ್ಳೇದು. ಆಮೇಲೆ ನೀಮು ಮತ್ತು ಹೊಂಗೆ ಎಣ್ಣೆ ಮತ್ತು ಗೋಮೂತ್ರ ಕೊಟ್ಟಿರ್ತೀವಿ, ಪೆಸ್ಟ್ ಕಂಟ್ರೋಲ್ ಇದೆ. ಹುಳ ಹಾಕಂದ್ರೆ 5-5 ml ನ್ಯಾಚುರಲ್ ಪ್ರೊಸೆಸ್ ಇಂದ ನೀವು ಡೈಲ್ಯೂಟ್ ಮಾಡಿ ನೀರಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡಬಹುದು. ಪೆಸ್ಟ್ ಕಂಟ್ರೋಲ್ ತುಂಬಾ ಒಳ್ಳೇದು. ಅಂದ್ರೆ ಯಾರಾದ್ರೂ ಸಾವಯವ ಕೃಷಿ ಮಾಡ್ಬೇಕು ಅನ್ನೋರಿದ್ರೆ ಖಂಡಿತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಹಿತಿ ಸಿಗುತ್ತೆ. ಮತ್ತೆ ಮನೇಲಿ ಏನಾದ್ರು ನೀವು ಹೋಮ್ ಗಾರ್ಡನ್ ಮಾಡ್ತಾ ಇದ್ರೆ ಬೇರೆ ಬೇರೆ ಕೆಮಿಕಲ್ ಹಾಕ್ತಿರಲ್ಲ, ಅದ್ರ ಬಲ್ಲೂ ಏನಿಲ್ಲ ನೋಡಿ, ಘನ ಜೀವಾಮೃತ ಇದನ್ನ ಹಾಕ್ಬೋದು. ಅಲ್ಲಿ ಬೆಳೆನು ಚೆನ್ನಾಗಿ ಬೆಳೆಯುತ್ತೆ, ಹಂಗೆ ಮಣ್ಣನ್ನು ಉಳಿಸಿ ಅನ್ನೋ ಪ್ರೋಗ್ರಾಮ್ ನಡೆಸ್ತೀವಲ್ಲ, ಅದು ನಾವು ಮಾಡ್ದಂಗಾಗುತ್ತೆ. ಆಮೇಲೆ ಲಾಸ್ಟ್ ಪ್ರಾಡಕ್ಟ್ ಏನಂತಂದ್ರೆ ಇದು ಭರಣಿಗಳು. ಈಗ ಅಗ್ನಿಹೋತ್ರ ಹೋಮ ಮಾಡ್ತಾರೆ, ಅದಕ್ಕೆ ಬರುತ್ತೆ, ಅಥವಾ ನಾರ್ಮಲ್ ಹೋಮಕ್ಕೆ, ಅಥವಾ ಮನೆಯಲ್ಲಿ ಹಚ್ಚೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ದೇಸಿ ಹಸುವಿನ ಗೋಮಯ ಭರಣಿ ಸೈಜ್ 3 ಇಂಚ್ದಿದೆ, 6 ಇಂಚ್ದಿದೆ, ಈಗ ವೆರೈಟೀಸ್ ಆಫ್ ಮಾಡಿದೀವಿ. ಇದು ಅವೈಲೇಬಲ್ ಇರುತ್ತೆ ನಮ್ಮ ಹತ್ರ. ಅದು ನಿಮ್ದೇನಾ ಕೋಲ್ಡ್ ಪ್ರೆಸ್ಡ್ ಆಯಿಲ್? ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದು ಗೋ ಉತ್ಪಾದದಿಂದ, ಗೋ ಪ್ರಸಾದದಿಂದ ಇವೆಲ್ಲ ಉತ್ಪನ್ನಗಳು ಇವೆ, ಪಂಚಗವ್ಯ ಉತ್ಪನ್ನಗಳು. ಅದ್ರ ಜೊತೆ ನಾವು ಗೋ ಉತ್ಪಾದದಿಂದ ಗಾಣದ ಎಣ್ಣೆಗಳು, ಕಡಲೆಕಾಯಿ ಎಣ್ಣೆ, ಆಮೇಲೆ ಎಳ್ಳೆಣ್ಣೆ ಅದನ್ನು ಕೊಡ್ತೀವಿ. ನಿಮ್ ಸ್ಟೋರ್ ಎಲ್ಲಿದೆ ಹೇಳ್ಬಿಡಿ. ನಮ್ದು ಸ್ಟೋರು ಬನಶಂಕ್ರಿ ಬಸವನಗುಡಿ ಹತ್ರ ಶ್ರೀನಗರ ಅಲ್ಲಿ ಇದೆ. ನಮ್ದು ಶ್ರೀನಗರ ರಾಘವೇಂದ್ರ ಬ್ಲಾಕ್ ಅಲ್ಲಿ ಇದೆ. ನಂಬರು 7337880991 ಅಂತಿದೆ. ನಿಮ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಶೇರ್ ಮಾಡಬಹುದು ಗೋ ಉತ್ಪಾದ ಅಂತ. ನಮ್ದು ಆಕ್ಚುಲಿ ಆಲ್ ಓವರ್ ಕರ್ನಾಟಕನೂ ಇದೆ. ಮೇನ್ ಬ್ರಾಂಚ್ ಬಂದು ಹುಬ್ಬಳ್ಳಿ, ಗೌ ಪ್ರಸಾದ್ ಅಂತ ಕಂಪನಿ ಹೆಸರು. ವಿಜಯನಗರ ಹುಬ್ಬಳ್ಳಿಯಲ್ಲಿ ಇದೆ, ಬೆಳಗಾಂ ಅಲ್ಲಿ ಇದೆ, ಆಮೇಲೆ ಬೆಂಗಳೂರು ಗೋ ಉತ್ಪಾದ ಶ್ರೀನಗರದಲ್ಲಿ ಇದೆ. ಈಗ 3 ಕಡೆ ಮಾಡಿದ್ದೀವಿ ನೋಡಿ. ಈಗ ಏನಿದು ಸ್ವದೇಶಿ ಮೇಳ ನಡೀತಾ ಇದೆಯಲ್ಲ, ಜನವರಿ 4 ರಿಂದ ಆಲ್ರೆಡಿ ಒಂದಿನ ಕಳೆದೋಗಿದೆ, ಇನ್ನು 3 ದಿವಸ ಇದೆ. ಇಲ್ಲಿ ನೀವು ಸ್ವದೇಶಿ ಮೇಳಕ್ಕೆ ಬಂದು ಪ್ರಾಡಕ್ಟ್ಗಳನ್ನ ತಗೋಬಹುದು. ಅಕಸ್ಮಾತ್ ಬರೋಕ್ಕಾಗಿಲ್ಲ ನಿಮ್ಗೆ ನೆಕ್ಸ್ಟ್ ಬೇಕು ಅಂತಂದ್ರೆ, ಈ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ಅಡ್ರೆಸ್ ಕೊಟ್ಟಿರ್ತೀನಿ, ಖಂಡಿತ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಪ್ರಾಡಕ್ಟ್ಗಳನ್ನ ತಗೋಬಹುದು. ಮತ್ತೆ ಇನ್ನೊಂದು ಹೇಳಬೇಕು, ನಾವು ಗೋ ಆಧಾರಿತ ಕೃಷಿಯಿಂದ ಮಾಡಿರುವಂತ ಬೆಲ್ಲ ಇದೆ. ಇದು ಅದೇ ಸೇಮ್ ನಮ್ ಘನ ಜೀವಾಮೃತ, ಪಂಚಗವ್ಯ ಮತ್ತು ಬೇವಿನೆಣ್ಣೆ ಅದನ್ನ ಸ್ಪ್ರೇ ಮಾಡಿನೇ ಅದನ್ನ ಕಬ್ಬು ಬೆಳೆದು ಲಾಸ್ಟ್ 3 ವರ್ಷದಿಂದ ನೆಲಕ್ಕೆ ರಾಸಾಯನಿಕ ಗೊಬ್ಬರ ಅಂದ್ರೆ ಸಾವಯವವಾಗಿ ಸಂಪೂರ್ಣ ಸಾವಯವ. ಖಂಡಿತ ನೋಡಿ, ಸಾವಯವದಲ್ಲಿ ಬೆಳೆದ್ರೆ ಬೆಲ್ಲ ಬೆಲ್ಲ ಸಾವಯವ ಬೆಲ್ಲ ನೋಡಿ, ಸುಮಾರು ಪ್ರಾಡಕ್ಟ್ಗಳು ಸಿಗುತ್ತಲ್ಲ, ಒಂದಲ್ಲ ಎರಡಲ್ಲ ಸುಮಾರು ಸಿಗುತ್ತೆ. ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬಹುದು, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ತಗೊಳ್ಳಿ. ಅದೇ ಯಾಕಂದ್ರೆ ನಮ್ಮ ಉದ್ದೇಶನ ಅದೇ ಸ್ವದೇಶಿ ಸೇವ್ ಮಣ್ಣು ಉಳಿಸಿ ಅಂತ ಪ್ರೋಗ್ರಾಮ್ ಮಾಡ್ತೀವಿ. ಏನೇನೋ ಮಾಡ್ತೀವಲ್ಲ ಎಲ್ಲದಕ್ಕೂ ಇದೇ ಉತ್ತರ. ನಾವು ಬಳಸ್ಕೊಳ್ತಾ ಹೋದ್ರೆ ಇಂಥ ರೆಡಿ ಮಾಡ್ತಾರಲ್ಲ ಪ್ರಾಡಕ್ಟ್ಗಳನ್ನ ಅವರು ಬೆಳೀತಾ ಹೋಗ್ತಾರೆ, ಆಟೋಮೆಟಿಕ್ ಅದು ದೇಶಕ್ಕೆ ನಮ್ಮ ದೇಸಿ ಹಸುಗಳಿಗೆ ಖಂಡಿತ ಗೌರವ ಕೊಟ್ಟೆ ಕೊಡುತ್ತೆ.